एवरीवन वेलकम टू माय यूट्यूब चैनल टेक्वल कानल नानीवत वीडियो बिग मिडास वेंडर एप्लिकेशन सैनिटरी एंड फिटिंग्स ना हेगे रजिस्टर अदरोडे हेगे प्रोडक्ट ना ऐड अंत तिळिसिकोड्तीनि बिग मिडास वेंडर एप्लिकेशन 0% कमीशन इल्ली यावदे रीति थर्ड पार्टी एंट्री इरोदिल्ल ओन्ली कस्टमर मत्ते वेंडर्स नडुवे मात्र व्यवहार नडेयुत्ते ಇಲ್ಲಿ ನೀವು ನೋಡ್ತಾ ಇರಬಹುದು ಕ್ರಿಯೇಟ್ ಯುವರ್ ಅಕೌಂಟ್ ಮತ್ತೆ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ ನಾವು ಏನಾದರೂ ಆಲ್ರೆಡಿ ರಿಜಿಸ್ಟರ್ ಆಗಿದ್ವಲ್ಲ ಅಂತ ಹೇಳಿದ್ರೆ ಸೊ ಕ್ಲಿಕ್ ಹಿಯರ್ ಟು ಲಾಗಿನ್ ಕೊಡಬೇಕಾಗುತ್ತೆ ನಾವು ಇದು ನೋಡೋಣ ಕ್ರಿಯೇಟ್ ಯುವರ್ ಅಕೌಂಟ್ ನ ಇಲ್ಲಿ ನಮಗೆ ರಿಜಿಸ್ಟ್ರೇಷನ್ ಆಗೋಕೆ ಕೆಲವೊಂದು ಡೀಟೇಲ್ಸ್ ಕೇಳ್ತಾ ಇದೆ ಸೊ ಕೊಡ್ತಾ ಹೋಗೋಣ ಆರೆಂಡರ್ ಸ್ಯಾನಿಟರಿ and fittings fittings ಅಂತ ಹಾಕ್ತೀನಿ and ಇಲ್ಲಿ ಇಮೇಲ್ ಐಡಿ ಕೇಳ್ತಾ ಇದೆ ನಮ್ದು ಇಮೇಲ್ ಐಡಿ ಹಾಕಬೇಕು r&r@gmail.com gmail.com ಮತ್ತೆ ಫೋನ್ ನಂಬರ್ ಕೇಳ್ತಾ ಇದೆ ಫೋನ್ ನಂಬರ್ ನೀವು ಹಾಕಬೇಕು ಸೊ ನಾನು ಫಾರ್ ಎಕ್ಸಾಂಪಲ್ ಅಂತ ಫೇಕ್ ಡೀಟೇಲ್ಸ್ ಕೊಡ್ತಾ ಇದೀನಿ ನೀವು ಒರಿಜಿನಲ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ಮತ್ತೆ ಫೋನ್ ನಂಬರ್ ಹಾಕಿದ ಕೂಡಲೇ ನಮಗೆ ಒಂದು OTP ಮೆಸೇಜ್ ಹೋಗಿರುತ್ತೆ ಆ ಮೆಸೇಜ್ ನಂಬರ್ ನ ಇಲ್ಲಿ ಫಿಲ್ ಮಾಡಬೇಕು ಅಂಡ್ ನೆಕ್ಸ್ಟ್ ಪಾಸ್ವರ್ಡ್ ಸೋ ನೀವು ನಿಮಗೆ ನೆನಪಲ್ಲಿ ಇರುವಂತ ಪಾಸ್ವರ್ಡ್ ಹಾಕಿದ್ರೆ ಬೆಟರ್ ಮತ್ತೆ ನೆಕ್ಸ್ಟ್ ಈಗ ರಿಜಿಸ್ಟರ್ ಅಂತ ಕೊಡ್ತೀನಿ ಸೋ ರಿಜಿಸ್ಟ್ರೇಷನ್ ಕೊಟ್ಟ ಮೇಲೆ ನಮಗೆ ಮೂರು ರೀತಿ ಸೆಕ್ಷನ್ ಶೋ ಆಗುತ್ತೆ ಸ್ಟೋರ್ ಲಿಸ್ಟಿಂಗ್ ವೆಹಿಕಲ್ ಲಿಸ್ಟಿಂಗ್ ಸರ್ವಿಸ್ ಲಿಸ್ಟಿಂಗ್ ಅಂತ ಸೋ ನಾವಿಲ್ಲಿ ಸ್ಟೋರ್ ಲಿಸ್ಟಿಂಗ್ ಕೊಡೋಣ ಇಲ್ಲಿ ಶಾಪ್ ನೇಮ್ ಕೇಳ್ತಾ ಇದೆ ಶಾಪ್ ನೇಮ್ ಆಗಲೇ ಕೊಟ್ಟಂಗೆ ಇಲ್ಲಿ ಫಿಲ್ ಮಾಡೋಣ ಸ್ಯಾನಿಟರಿ ಅಂಡ್ ಫಿಟಿಂಗ್ ಅಂಡ್ ದೆನ್ ಶಾಪ್ ಇಂದು ಕ್ಯಾಟಗರಿ ಕೇಳ್ತಾ ಇದೆ ನಮ್ಮದು ಸ್ಯಾನಿಟರಿ ಫಿಟಿಂಗ್ಸ್ ಆಗಿರೋದ್ರಿಂದ ಸೊ ಸ್ಯಾನಿಟರಿ ಆ್ಯಂಡ್ ಫಿಟಿಂಗ್ಸ್ ಅಂತ ಹೇಳಿಬಿಟ್ಟು ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳೋಣ ಆ್ಯಂಡ್ ನೆಕ್ಸ್ಟ್ ಕೇಳ್ತಾ ಇದೆ ಕರೆಂಟ್ ಸ್ಟೋರ್ ಲೊಕೇಶನ್ ಸೊ ನಾವು ಮ್ಯಾಪಲ್ಲೇ ಲೊಕೇಶನ್ನ ಸೇವ್ ಮಾಡ್ಕೊಳ್ಬೋದು ಅಕಸ್ಮಾತ್ ನಾವೇನಾದರೂ ಶಾಪಿಂದ ಆಚೆ ಇದ್ವಿ ನಮ್ಮ ಲೊಕೇಶನ್ ಶಾಪ್ ಹತ್ರ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಕೂಡ ನಮ್ಮ ಲೊಕೇಶನ್ನ ಸೇವ್ ಮಾಡ್ಕೊಳ್ಬೋದು ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಮಧ್ಯಪ್ರದೇಶ ಅಂತ ತಗೊಳ್ತೀನಿ ಆ್ಯಂಡ್ ದೆನ್ ಇಲ್ಲಿ ಸಿಟಿ ನಮ್ಮ ಶಾಪಿಂದು ಸಿಟಿ ಸಿಟಿ ನೇಮ್ ಆಗಬೇಕು ಆ್ಯಂಡ್ ಇಲ್ಲಿ ಕೇಳ್ತಿದೆ ಏರಿಯಾ ನಮ್ಮ ಶಾಪ್ ಯಾವ ಏರಿಯಾದಲ್ಲಿದೆ ಅಂತ ಹೇಳಿಬಿಟ್ಟು ಮತ್ತೆ ನಮ್ಮ ಶಾಪಿಂದು ಅಡ್ರೆಸ್ ಕೇಳ್ತಾ ಇದೆ ಸೊ ಅಡ್ರೆಸ್ನೂ ಹಾಕೋಣ ಫಸ್ಟ್ ಕ್ರಾಸ್ ರಾಮನಗರ್ ಭದ್ರಾವತಿ ಎಂಟರ್ ಅಡ್ರೆಸ್ ಕೊಟ್ಟಮೇಲೆ ನೆಕ್ಸ್ಟು ಪ್ಯಾನ್ ಆರ್ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ಸೊ ನೀವು ಒರಿಜಿನಲ್ ಫೋಟೋ ಹಾಕಬೇಕಾಗತ್ತೆ ನಾನೊಂದು ಯಾವುದೋ ಫೋಟೋ ಹಾಕ್ತೀನಿ ಸೊ ಒರಿಜಿನಲ್ ಆಧಾರ್ ಕಾರ್ಡ್ ಫೋಟೋ ಹಾಕಿ ಸೊ ಮತ್ತೆ
ಟ್ರೇಡ್ ಲೈಸೆನ್ಸ್ ಇಂದ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಫಸಾಯಿ ಲೈಸೆನ್ಸ್ ಇಂದೊಂದು ಫೋಟೋ. ಅಕಸ್ಮಾತ್ ನಿಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಇಂದು ಇಲ್ಲ ಅಂತ ಹೇಳಿದ್ರೆ, ಸೊ ಅವಾಗ ನೀವು ಜಿ ಎಸ್ ಟಿದು ಇಲ್ಲ ನಗರಸಭೆ ಬಿಲ್ ಯಾವುದಾದ್ರು ಕೂಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟು ಸ್ಟೋರ್ ಫೋಟೋ ಕೇಳ್ತದೆ. ನೀವು ಸ್ಯಾನಿಟರಿ ಆ್ಯಂಡ್ ಫಿಟ್ಟಿಂಗ್ಸ್ ಇಂದು ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟು ರಿಜಿಸ್ಟರ್ ಕೊಡೋದ್ರಿಂದ ಸೊ ನಮಗೆ ಈಗ ಶೋ ಆಗುತ್ತೆ ರಿಜಿಸ್ಟರ್ ಆದಮೇಲೆ. ಈಗ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಕೊಡೋದ್ರಿಂದ ನಾವಿಲ್ಲಿ ನೋಡ್ತಾ ಇರ್ಬೋದು ಆಲ್ ಆರ್ಡರ್, ಪೆಂಡಿಂಗ್ ಆರ್ಡರ್, ಕನ್ಫರ್ಮ್ಡ್ ಆರ್ಡರ್ ಮತ್ತು ಡೆಲಿವರ್ಡ್ ಆರ್ಡರ್ ಅಂತ ಹೇಳಿ. ನಮ್ಗೆ ಯಾವುದಾದ್ರು ಕಸ್ಟಮರ್ ಏನಾದರೂ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರಲ್ಲ ಅಂದರೆ, ಸೊ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಮತ್ತು ನಮಗೆ ಮೆಂಬರ್ಶಿಪ್ ಡೇಸ್ ಕೂಡ ನಾವಿಲ್ಲಿ ನೋಡ್ಕೊಳ್ಬೋದು. ಮತ್ತು ನಾವೇನಾದರೂ ಒಂದು ನೋಟಿಫಿಕೇಶನ್ ಏನಾದರೂ ಬಂದಿತ್ತಲ್ಲ ಅಂದರೆ, ಸೊ ಅದನ್ನು ಇಲ್ಲಿ ಶೋ ಆಗುತ್ತೆ. ಸೊ ಮತ್ತು ಲೊಕೇಶನ್ ಕೂಡ ಸರ್ಚ್ ಮಾಡ್ಕೊಳ್ಬೋದು, ಕರೆಂಟ್ ಲೊಕೇಶನ್. ಆ್ಯಂಡ್ ಆ್ಯಪ್ನ ಕೂಡ ಶೇರ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಈಗ ಬ್ರ್ಯಾಂಡ್ ಪಕ್ಕ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಆ್ಯಕ್ಟಿವ್, ಇನ್ಆ್ಯಕ್ಟಿವ್ ನೋಡ್ತಾ ಇರ್ಬೋದು. ನೀವು ಆ್ಯಕ್ಟಿವ್ ಅಂತ ಹೇಳಿದ್ರೆ ನಮ್ಮ ಶಾಪ್ ಓಪನ್ ಇದೆ ಅಂತ ಹೇಳಿಬಿಟ್ಟು, ಇನ್ಆ್ಯಕ್ಟಿವ್ ಅಂತ ಹೇಳಿದ್ರೆ ನಮ್ಮ ಶಾಪ್ ಕ್ಲೋಸ್ ಇದೆ ಅಂತ ಹೇಳಿ. ನೀವು ಇದನ್ನು ಕಸ್ಟಮರ್ ಆ್ಯಪಲ್ಲಿ ಇನ್ಆ್ಯಕ್ಟಿವ್ ಮಾಡಿದಾಗ ಅವ್ರಿಗೆ ಶೋ ಆಗೋದಿಲ್ಲ. ಆ್ಯಂಡ್ ದೆನ್ ಪ್ರೊಫೈಲ್ ಸೆಟ್ಟಿಂಗ್ಸ್ ಕಡೆ ನೋಡೋಣ. ನಾವಾಗಲೇ ಕೊಟ್ಟ ಹಾಗೆ ನೇಮ್, ಇಮೇಲ್ ಅಡ್ರೆಸ್ ಅದೆಲ್ಲ ಇಲ್ಲಿ ಶೋ ಆಗ್ತದೆ. ರಿಜಿಸ್ಟ್ರೇಷನ್ ಆದಾಗ ಕೊಟ್ಟಿದ್ದು ಡೀಟೇಲ್ಸ್ ಇವೆಲ್ಲ. ಸೊ ನೆಕ್ಸ್ಟ್ ನೋಡೋಣ ಡೆಲಿವರಿ ಪಿಕಪ್ ಆಪ್ಷನ್. ಈಗ ನಾವೇನಾದರೂ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರೆ ಡೆಲಿವರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಕಸ್ಮಾತ್ ಏನಾದರೂ ಡೆಲಿವರಿ ಬಾಯ್ಸ್ ಇಲ್ಲ ನಮ್ಮ ಹತ್ರ, ಪಿಕಪ್ ಆಪ್ಷನ್ ಇಟ್ಕೊಳ್ತೀವಿ ಅಂದರೆ ಪಿಕಪ್ ಕೂಡ ಚೂಸ್ ಮಾಡ್ಕೊಳ್ಬೋದು. ಸೊ ನಾನೀಗ ಡೆಲಿವರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತದೆ. ನಾನು ಜಸ್ಟ್ ನಾನು ಫೈವ್ ಹಾಕೊಳ್ತೀನಿ. ನೀವು ಬೇಕಿದ್ರೆ ನಿಮ್ಮ ಕೆಪಾಸಿಟಿಗೆ ಎಷ್ಟಿದೆ ಅಷ್ಟು ಕೂಡ ಹಾಕ್ಕೊಳ್ಬೋದು ಕಿಲೋಮೀಟರ್ ಸೆಲೆಕ್ಷನ್ನ. ಸೊ ನೆಕ್ಸ್ಟ್ ನಾ ಡೆಲಿವರಿ ಚಾರ್ಜಸ್ ಕೇಳ್ತದೆ, 30 ಹಾಕ್ತೀನಿ. ಮತ್ತು ಫ್ರೀ ಡೆಲಿವರಿ ಅಬೌವ್ ಅಂತ ಕೇಳ್ತದೆ. ಫ್ರೀ ಡೆಲಿವರಿ ಅಬೌವ್ ನಾವು 1000ಗೆ ಅವ್ರ 500ಗೆ ಯಾರಾದರೂ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರಲ್ಲ ಅಂತ ಹೇಳಿದ್ರೆ, ಸೊ ಅವರಿಗೆ ಫ್ರೀ ಡೆಲಿವರಿ ಆದರೂ ಕೊಡ್ಬೋದು ನೀವು. ಸೊ ಅಪ್ಡೇಟ್ ಕೊಡೋಣ. ಈಗ ನೆಕ್ಸ್ಟ್ ನೋಡೋಣ ಆ್ಯಡ್ ಪ್ರಾಡಕ್ಟ್ಸ್ ಕಡೆ. ಇಲ್ಲಿ ಪ್ರಾಡಕ್ಟಿನ ಡೀಟೇಲ್ಸ್ ಕೇಳ್ತದೆ, ಅದನ್ನೆಲ್ಲ ಕೊಡ್ತಾ ಹೋಗೋಣ. ಈಗ ನಾವು ವಾಶ್ ಬೇಸಿನ ಆ್ಯಡ್ ಮಾಡೋಣ. ವಾಶ್ ಬೇಸಿನ್ ನಾನು ಆಗಲೇ ಹೇಳ್ದಂಗೆ ಬ್ರಾಕೆಟಲ್ಲಿನೇ ಯೂನಿಟ್ನ ಹಾಕ್ಕೊಂಬಿಡೋಣ. ಸೊ ಇಲ್ಲಿ ಸಬ್ ಕ್ಯಾಟಗರಿ ಅಂತ ಕೇಳ್ತದೆ. ಸೊ ಬಾತ್ ಐಟಮ್ ಆಗಿರೋದ್ರಿಂದ ಬಾತ್ ಐಟಮ್ ಅಂತ ಹಾಕ್ತಾನೆ. ಈಗ ಇಲ್ಲಿ ಕೇಳ್ತಿದೆ ಒರಿಜಿನಲ್ ಪ್ರೈಸ್. ನೀವು ಒರಿಜಿನಲ್ ಪ್ರೈಸ್ ಹಾಕ್ಕೋಬೇಕು, ಎಮ್ ಆರ್ ಪಿ ಪ್ರೈಸ್ನ. ಮತ್ತೀಗ ಡಿಸ್ಕೌಂಟೆಡ್ ಪ್ರೈಸ್ ಕೇಳ್ತದೆ. ನೀವು ಡಿಸ್ಕೌಂಟ್ ಕೊಡೋದಿದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಹಾಕಬೇಕು, ಅದರ್ವೈಸ್ ಒರಿಜಿನಲ್ ಪ್ರೈಸೇ ಹಾಕ್ಕೊಳ್ಬೋದು. ಮತ್ತು ಯೂನಿಟ್ ಒಂದಂತ ಹಾಕ್ತೀನಿ. ಮತ್ತು ಸ್ಟಾಕ್ ಕೇಳ್ತದೆ, ಸ್ಟಾಕ್ ನಾನು ಆಗಲೇ ಹೇಳ್ದಂಗೆ 20 ನಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಮಿಕ್ಕಿದೆ ಅಂತ ಹೇಳಿಬಿಟ್ಟು, ಸೊ ಅದು 20 ಅಂತ. ಇಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕೋಬೇಕು. ಸೊ ನೀವು ನಿಮ್ಮದು ಪ್ರಾಡಕ್ಟಿಂದು ಡಿಸ್ಕ್ರಿಪ್ಷನ್ ಎಲ್ಲ ಹಾಕೋಬೋದು. ಇಲ್ಲಿ ನಾನು ಜಸ್ಟ್ ಫಾರ್ ಬ್ಯೂಟಿಫುಲ್ ಅಂತ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ಗೆ ಅಂತ ತೋರಿಸ್ತಿರೋದು. ಈಗ ಒಂದು ಪ್ರಾಡಕ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಪ್ರಾಡಕ್ಟಿನ ಫೋಟೋ ಆ್ಯಡ್ ಮಾಡಬೇಕು. ಸೊ ವಾಶ್ ಬೇಸಿನ್ ಆಗಿರೋದ್ರಿಂದ ಅದ್ರದ್ದೊಂದು ಫೋಟೋ ಆ್ಯಡ್ ಮಾಡಿಕೊಂಡು ಆ್ಯಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ
ನಮ್ಮ ಪ್ರಾಡಕ್ಟ್ ಕಂಪ್ಲೀಟಾಗಿ ಆ್ಯಡ್ ಆಗಿರುತ್ತೆ. ಸೊ ಅದು ನೀವಿಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ. ಈಗ ವಾಟರ್ ಪಂಪ್ನ ಆ್ಯಡ್ ಮಾಡಿ ತೋರಿಸ್ತೇನೆ. ವಾಟರ್ ಪಂಪ್ ಆಗಲೇ ಹೇಳ್ದಂಗೆ ಬ್ರಾಕೆಟಲ್ಲಿನ ಯೂನಿಟ್ನ ಮೆನ್ಷನ್ ಮಾಡ್ಕೋಬೇಕು. ಒನ್ ಪೀಸ್ ಅಂತ ಹಾಕ್ತೀನಿ. ಸೊ ಈಗ ಇಲ್ಲಿ ಸಬ್ ಕ್ಯಾಟಗರಿ ಕೇಳ್ತಾ ಇದೆ. ವಾಟರ್ ಪಂಪ್ ಅಂತಾನೆ ತಗೊಳ್ತೀನಿ. ಮತ್ತೆ ಒರಿಜಿನಲ್ ಪ್ರೈಸ್, ನೀವು ಒರಿಜಿನಲ್ ಪ್ರೈಸ್ ಎಂ ಆರ್ ಪಿದೆ ಹಾಕಬೇಕು. ಮತ್ತೆ ಡಿಸ್ಕೌಂಟೆಡ್ ಪ್ರೈಸ್ನ 2000 ಹಾಕಿದ್ದೀನಿ. ಯೂನಿಟ್ 1 ಅಂತ ಹಾಕ್ತೇನೆ. ಸ್ಟಾಕ್ 10 ಅಂತ ಹಾಕ್ತೀನಿ. ಮತ್ತೆ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ. ಡಿಸ್ಕ್ರಿಪ್ಷನ್ನ ನೀವು ಏನ್ ಬೇಕಿದ್ರು ಕೊಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಇಂದ ಬಗ್ಗೆ ಏನಾದ್ರು ಡೀಟೇಲ್ ಹಾಕ್ಸಿದ್ರೆ ಅದೆಲ್ಲ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಳ್ಬಹುದು. ಇಲ್ಲಿ ಫಾರ್ ಬೆಟರ್ ಯೂಸ್ ಅಂತ ಹಾಕ್ತೇನೆ ನಾನು. ಮತ್ತೆ ಈಗ ಒಂದು ಫೋಟೋ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ಪ್ರಾಡಕ್ಟ್ ಆ್ಯಡ್ ಆಗಿರತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಪ್ರಾಡಕ್ಟ್ ಆ್ಯಡ್ ಆಗಿದೆ. ಇಲ್ಲಿ ನೀವು ಎಡಿಟ್ ಅಂತ ಕೂಡ ಮಾಡ್ಕೊಳ್ಬೋದು. ಈಗ ಸ್ಟಾಕಲ್ಲಿ ಏನಾದರೂ ಕಡಿಮೆ ಆಯಿತು ಜಾಸ್ತಿ ಆಯಿತು ಅಂದರೆ ಅದನ್ನು ಎಡಿಟ್ ಮಾಡ್ಕೋಬೋದು. ಪ್ರೈಸಲ್ಲೂ ಕೂಡ ಎಡಿಟ್ ಮಾಡ್ಕೋಬೋದು. ಸೊ ಎಡಿಟ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ಸೊ ಪ್ರಾಡಕ್ಟ್ ಎಡಿಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಕಡೆ. ಇಲ್ಲಿ ನಿಮ್ದು ಯಾವುದಾದ್ರು ಕಂಪ್ನಿಯಲ್ಲಿ ಯಾವುದಾದ್ರು ಕಸ್ಟಮರ್ ಏನಾದರೂ ರೇಟಿಂಗ್ಸ್ ಕೊಟ್ಟಿದ್ದೆ ಅವ್ರ ಕಾಮೆಂಟ್ಸ್ ಮಾಡಿದ್ದೆ ಅದೆಲ್ಲ ಇಲ್ಲಿ ಶೋ ಆಗತ್ತೆ. ನೆಕ್ಸ್ಟ್ ನೋಡೋಣ ಸಬ್ಸ್ಕ್ರಿಪ್ಷನ್ಸ್ಗಳು. ಇಲ್ಲಿ ನಿಮಗೆ 30 ಡೇಸ್ಗೆ, 90 ಡೇಸ್ಗೆ, 180 ಡೇಸ್ಗೆ ಪ್ಲಾನ್ಸ್ ಇದೆ. ಫಸ್ಟ್ 30 ಡೇಸ್ಗೆ ಕಂಪ್ನಿ ಕಡೆಯಿಂದ 118 ರೂಪಾಯಿ ಲಾಂಚಿಂಗ್ ಆಫರ್ ಅಂತ ಬಿಟ್ಟಿದ್ದಾರೆ. ಸೊ ಅದನ್ನ ಈಗ ಪೇ ನಾವು ಅಂತ ಮಾಡ್ಕೊಳ್ಳೋಣ. ಇಲ್ಲಿ ನೀವು ವ್ಯಾಲೆಟ್ಸ್, ನೆಟ್ ಬ್ಯಾಂಕಿಂಗ್ ಕಾರ್ಡ್ ಇದ್ರ ಮೂಲಕನೂ ನೀವು ರೀಚಾರ್ಜ್ನ ಮಾಡ್ಕೊಳ್ಬೋದು. ಈಗ ನಾನು ಫಾರ್ ಎಕ್ಸಾಂಪಲ್ಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದು OTP ನಂಬರ್ ಹಾಕಿ ವೆರಿಫೈ ಮಾಡೋದ್ರಿಂದ ಸೊ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ಈಗ ನೆಕ್ಸ್ಟ್ ನೋಡೋಣ ಆರ್ಡರ್ಸ್ ಕಡೆ. ಹಾಗೆ ಹೇಳಿದಂಗೆ ಇಲ್ಲಿ ಕಸ್ಟಮರ್ ಏನಾದರೂ ಆರ್ಡರ್ ಮಾಡಿದರೆ ಅದು ಇಲ್ಲಿ ಶೋ ಆಗುತ್ತೆ ಅಂದಿದೆ. ಈಗ ಆಲ್ ಆರ್ಡರ್ಸ್ ಕಡೆ ಕ್ಲಿಕ್ ಮಾಡೋದ್ರಿಂದ ನೀವಿಲ್ಲಿ ನೋಡ್ತಾ ಇರ್ಬೋದು ಕಸ್ಟಮರ್ ಈ ರೀತಿ ಆರ್ಡರ್ ಮಾಡಿರ್ತಾರೆ. ಸೊ ಅವ್ರ ಡೀಟೇಲ್ಸ್ನ ನೀವು ಫುಲ್ ಫೋನ್ ನಂಬರ್ ಇರ್ಬೋದು, ಅವ್ರ ನೇಮ್, ಅವ್ರ ಅಡ್ರೆಸ್ ಅದನ್ನೆಲ್ಲ ಕೂಡ ನೀವು ಡೀಟೇಲ್ಸ್ ತಿಳ್ಕೊಳ್ಬೋದು. ಇಲ್ಲಿ ಆಕ್ಸೆಪ್ಟ್ ರಿಜೆಕ್ಟ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ. ನೀವು ಅವ್ರ ಲೊಕೇಶನ್ನ ಗೂಗಲ್ ಮ್ಯಾಪಲ್ಲೂ ಕೂಡ ಸರ್ಚ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಅವ್ರ ಆರ್ಡರ್ ಕನ್ಫರ್ಮ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಕನ್ಫರ್ಮ್ ಆರ್ಡರ್ ಅಲ್ಲಿ ಶೋ ಆಗುತ್ತೆ. ಮತ್ತೆ ಇಲ್ಲಿ ಕಾಲ್ ಕೂಡ ಮಾಡಿ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಬೋದು. ಸೊ ಇಲ್ಲಿ ಕಂಪ್ಲೀಟ್ ಕೊಡೋದ್ರಿಂದ ಅವರಿಗೆ ಆರ್ಡರ್ ಡಿಲಿವರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಶೋ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದಾಯ್ತು ನಾವು ಹೇಗೆ ಸ್ಯಾನಿಟರಿ ಆ್ಯಂಡ್ ಫಿಟ್ಟಿಂಗ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.